ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಸೌಮ್ಯ ಹೆಗ್ಡೆ ಪ್ರತಿ ತಿಂಗಳ ಮೊದಲನೇ ತಾರೀಖು ಸರ್ಕಾರಿ ನೌಕರರಿಗೆ ಇದು ಹ್ಯಾಪಿಯೆಸ್ಟ್ ಡೇ ಇನ್ ದ್ಯಾಟ್ ಮಂತ್ ಯಾಕೆಂತಂದರೆ ಆವತ್ತು ಸ್ಯಾಲ್ರಿ ಅನ್ನೋದು ಕ್ರೆಡಿಟ್ ಆಗಿರುತ್ತೆ ಈ ಪ್ರೈವೇಟ್ ಕಂಪ್ನಿ ಅಥವಾ ಯಾವುದೋ ಫರ್ಮಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅಂತ ಫಸ್ಟ್ ಮಂತ್ನ ವೀಕ್ ಒಳಗಡೆ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ಫಿಫ್ತ್ ಇರ್ಬೋದು ಸೆವೆಂತ್ ಇರ್ಬೋದು ಬಟ್ ಸರ್ಕಾರಿ ನೌಕರರಿಗೆ ಮಾತ್ರ ಅದು ಏನೇ ಆಗಲಿ ತಿಂಗಳ ಮೊದಲ ತಾರೀಖಿನಂದು ಅಕೌಂಟ್ಗೆ ಸ್ಯಾಲ್ರಿ ಅನ್ನೋದು ಬಿದ್ದಿರುತ್ತೆ ಹಾಗಾಗಿಯೇ ಈ ಸರ್ಕಾರಿ ಜಾಬ್ ಅಂದ ತಕ್ಷಣ ಎಷ್ಟೋ ಜನರ ಡ್ರೀಮ್ ಅದು ಆದರೆ ಭಾರತದ ಒಂದು ರಾಜ್ಯದಲ್ಲಿ ಸರ್ಕಾರಿ ನೌಕರನಾಗಿ ಇರೋದೇ ಈಗ ಶಾಪವಾಗಿ ಪರಿಣಮಿಸ್ತಾ ಇದೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಪಂಜಾಬ್ ಪಂಜಾಬ್ನಲ್ಲಿ ಸರ್ಕಾರಿ ನೌಕರರು ಆಗಸ್ಟ್ ತಿಂಗಳ ಸ್ಯಾಲ್ರಿಯನ್ನು ತಗೊಳ್ಳುವಾಗ ಒಂದು ವೀಕ್ ವೇಟ್ ಮಾಡ್ತಾರೆ ಸರ್ಕಾರ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದೆ ಪಂಜಾಬ್ನ ಆಪ್ ಸರ್ಕಾರ ಭಗವಂತ ಮಾನ್ ಅವರ ನೇತೃತ್ವದ ಆಪ್ ಸರ್ಕಾರ ಪಂಜಾಬ್ನ ಸರ್ಕಾರಿ ನೌಕರರಿಗೆ ಒಂದು ವೀಕ್ನ ಕಾಲ ಸ್ಯಾಲ್ರಿಯನ್ನ ಕೊಡುವ ಸಲುವಾಗಿ ಪರದಾಡಿ ಹೋಗಿದೆ ಕಾರಣ ಏನು ಆಪ್ನ ವಕ್ತಾರರು ಹೇಳುವ ಪ್ರಕಾರ ಹಾಗೂ ಆಪ್ನ ಹೈಯರ್ ಒಫಿಷಿಯಲ್ಸ್ ಹೇಳುವ ಪ್ರಕಾರ ರೀಸನ್ಸ್ ಬೇರೆ ಇದೆ ಅವ್ರು ಹೇಳುವ ಪ್ರಕಾರ ನಮಗೆ ಲಾಸ್ಟ್ ಇಯರ್ ಅಂದ್ರೆ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಮಾರ್ಚ್ ಎಂಡ್ ಆಯ್ತಲ್ಲ ಸೊ ಆ ಫೈನಾನ್ಷಿಯಲ್ ಇಯರ್ ಅಲ್ಲಿ ನಮಗೆ ಈ ಜಿ ಎಸ್ ಟಿ ಕಾಂಪನ್ಸೇಷನ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಏನು ಗ್ರಾಂಟ್ ಮಾಡುತ್ತೆ ಅದು ಹದಿನಾರು ಸಾವಿರ ಕೋಟಿ ಬಂದಿತ್ತು ಆದರೆ ಫಂಡ್ ಅನ್ನೋದು ನಮಗೆ ಕ್ರಂಚ್ ಅನ್ನ ತಂದಿಟ್ಟಿದೆ ಅನ್ನೋ ಮಾತನ್ನ ಒಂದಷ್ಟು ಅಫಿಷಿಯಲ್ಸ್ ಹೇಳ್ತಾರೆ ಹಾಗೆ ಇನ್ನೊಂದಷ್ಟು ಆಫೀಸರ್ಸ್ ಕೊಡುವಂತಹ ಸಫಾಯಿ ಏನಪ್ಪಾ ಅಂತಂದ್ರೆ ಸರ್ಕಾರ ಇಂಟ್ರೆಸ್ಟ್ ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ಬಡ್ಡಿ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬರೋಬ್ಬರಿ ಸಾವಿರ ಕೋಟಿ ರೂಪಾಯಿನ ನಮ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಪ್ರಾಜೆಕ್ಟ್ ನಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಹಾಗಾಗಿ ಸ್ವಲ್ಪ ಡೀಲೇ ಆಗಿದೆ ಕೊಡೋದಕ್ಕೆ ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಇಲ್ಲ ಸರ್ಕಾರಿ ಖಜಾನೆ ಅನ್ನೋದು ಖಾಲಿ ಆಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೂ ಕೆಲವರು ಇದಕ್ಕೆ ಆಡ್ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ನಮಗೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಸ್ಯಾಲರಿ ಕೊಡಬೇಕಾದಂತಹ ಅಗತ್ಯತೆ ಅನ್ನೋದು ಕ್ರಿಯೇಟ್ ಆಗಿದೆ ಯಾಕೆ ಅಂತಂದ್ರೆ ನಾವು ಈ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು ಸರ್ಕಾರದ ಸಲುವಾಗಿ ಅವರೆಲ್ಲರನ್ನ ಕೂಡ ನಾವು ಈಗ ಪರ್ಮನೆಂಟ್ ಮಾಡ್ಕೊಂಡಿದೀವಿ ಹಾಗಾಗಿ ಜಸ್ಟ್ ಒನ್ ವೀಕ್ ಡೀಲೇ ಆಗಿದೆ ಅನ್ನೋದನ್ನ ಹೇಳ್ತಿದ್ದಾರೆ ಇದನ್ನು ಬಿಟ್ಟು ಸರ್ಕಾರಿ ಬೊಕ್ಕಸದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ನಾವು ಬ್ಯಾಂಕ್ರಪ್ಟ್ ಆಗಿಲ್ಲ ನಾವು ದಿವಾಳಿ ಆಗಿಲ್ಲ ಅನ್ನೋದನ್ನು ಹೇಳ್ಕೊಳ್ತಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ರಿಪೋರ್ಟನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದೆ ಯಾವ ಕಾರಣಕ್ಕೋಸ್ಕರ ಆಗಸ್ಟ್ ಮಂತ್ನಲ್ಲಿ ಸರ್ಕಾರಿ ನೌಕರರಿಗೆ ಸ್ಯಾಲ್ರಿ ಅನ್ನೋದು ಕ್ರೆಡಿಟ್ ಆಗಿಲ್ಲ ಅನ್ನೋದ್ರ ಅಸಲಿ ಎತ್ತಿದೆ ಅಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ಹೇಳಿದೆ ಈ ಆ್ಯಪ್ ಸರ್ಕಾರ ಚುನಾವಣೆಗೆ ಮೊದಲು ಏನೆಲ್ಲ ಪ್ರಣಾಳಿಕೆಯನ್ನು ಕೊಡುತ್ತೆ ಒಂದು ಸತಿ ದಂಗ ಬಿಡಬೇಕು ಅಂದರೆ ಸರ್ಕಾರಿ ಜಾಬ್ ಇದ್ದರೇ ಲೈಫ್ ಸೆಟಲ್ ಅನ್ನುವಂಥ ಒಂದಷ್ಟು ಜನರ ಆಲೋಚನೆ ಇರುತ್ತೆ ಅಂಥದ್ರಲ್ಲಿ ಆ ಜಾಬ್ನ ಜೊತೆಗೆ ತ್ರೀ ಹಂಡ್ರೆಡ್ ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀ ಹಾಗೆ ಹದಿನೆಂಟು ವರ್ಷ ಮೇಲ್ಪಟ್ಟ ಹೆಣ್ಮಕ್ಕಳಿಗೆ ಪ್ರತಿ ಮಂತ್ ಸಾವಿರ ರೂಪಾಯಿ ಹಿಂಗೆ ಗೌರವಧನ ಅನ್ನುವ ರೀತಿಯಲ್ಲಿ ಕೊಡ್ತಾರೆ ಕುಡಿಯೋ ನೀರು ಫ್ರೀ 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 ಎಲ್ಲ ಫ್ರೀ ಮುಫ್ತ್ 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 ಪ್ರಣಾಳಿಕೆಯಲ್ಲಿ ಇದನ್ನೇ ಹೇಳಿಕೊಂಡು ಇದೇ ಕೇಜ್ರಿವಾಲ್ ಸಾಕಷ್ಟು ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ಸಕ್ಸಸ್ಫುಲ್ಲಾಗಿ ಅಧಿಕಾರವನ್ನು ಹಿಡಿಯೋದಲ್ಲಿ ಅವರು ತಮ್ಮದು ಏನೇನಿತ್ತಲ್ಲ ಜನರನ್ನು ಮರಳು ಮಾಡೋಕ್ಕೆ ಪ್ಲ್ಯಾನ್ಸ್ ಅದೆಲ್ಲದರಲ್ಲೂ ಅವರು ಯಶಸ್ಸನ್ನು ಕಂಡಿದ್ದಾರೆ ಆದರೆ ಈ ಫ್ರೀ ಬೀಸ್ ಅನ್ನೋದು ಒಂದು ಸರ್ಕಾರಿ ಖಜಾನೆಯನ್ನು ಹೇಗೆ ಬರಿದು ಮಾಡುತ್ತೆ ಅನ್ನೋದಕ್ಕೆ ಪಂಜಾಬ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಕೇವಲ ಸ್ಯಾಲ್ರಿ ಕೊಡೋದ್ರಲ್ಲಿ ಅವರಿಗೆ ಫಂಡ್ ಕ್ರಂಚ್ ಆಗಿರೋದಲ್ಲ ಒಂದು ರಿಪೋರ್ಟ್ ಅನ್ನ ಹೇಳ್ತಾ ಹೋಗ್ತೀನಿ ನಾನು ಕಳೆದ ವರ್ಷದಿಂದ ಇದೇ ಆಪ್ ಸರ್ಕಾರದ ತಲೆ ಮೇಲೆ ಪಂಜಾಬ್ನ ಆಪ್ ಸರ್ಕಾರದ ತಲೆ ಮೇಲೆ ಇಪ್ಪತ್ತು ಸಾವಿರ ಕೋಟಿಯ ಎಲೆಕ್ಟ್ರಿಸಿಟಿ ಬಿಲ್ ಅನ್ನೋದು ಬಾಕಿ ಉಳ್ಕೊಂಡಿದೆ ಇನ್ನು ಏನೇನು ಲಯಾಬಿಲಿಟಿ ಇದೆ ಅವ್ರು ಹೇಳೋ ಪ್ರಕಾರ ಜಸ್ಟ್ ಒನ್ ವೀಕ್ ಡಿಲೇ ಆಗಿದೆ ಸ್ಯಾಲ್ರಿ ಕ್ರೆಡಿಟ್ ಆಗೋದಕ್ಕೆ ಅದನ್ನು ಹೊರತಾಗಿ ಮತ್ತೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಏನು ಹೇಳಿದ್ರಲ್ಲ ಲಯಾಬಿಲಿಟೀಸ್ ಏನಿದೆ ಅನ್ನೋದನ್ನು ದಯವಿಟ್ಟು ಒಮ್ಮೆ ಗಮನಿಸಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಳೆ ವರ್ಷದ್ದು ಎಲೆಕ್ಟ್ರಿಸಿಟಿ ಬಿಲ್ ಅನ್ನೋದನ್ನು ಇನ್ನೂ ಕೂಡ ಅವರು ಕಟ್ಟಬೇಕು ಅದರಲ್ಲಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಎಲೆಕ್ಟ್ರಿಸಿಟಿ ಬಿಲ್ ಹಾಗೂ ಇವರು ಏನು ತ್ರೀ ಹಂಡ್ರೆಡ್ ಯೂನಿಟ್ಸ್ ಪ್ರತಿ ಮನೆಗೆ ತ್ರೀ ಹಂಡ್ರೆಡ್ ಯೂನಿಟ್ಸ್ ಪವರನ್ನು ಫ್ರೀಯಾಗಿ ಘೋಷಣೆ ಮಾಡಿದ್ದಾರೆ ಈ ಫ್ರೀ ಅನ್ನೋದು ಕೊಟ್ಟರೆ ಏನೇನು ಆಗುತ್ತೆ ಅನ್ನೋದಕ್ಕೆ ಲಯಾಬಿಲಿಟಿ ಏನೇನು ಬರುತ್ತೆ ಅನ್ನೋದಕ್ಕೆ ದಯವಿಟ್ಟು ಈ ರಿಪೋರ್ಟನ್ನು ಗಮನಿಸಿ ಇಪ್ಪತ್ತು ಸಾವಿರದ ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಇಂಟ್ರೆಸ್ಟ್ ಪೇಮೆಂಟ್ ಅನ್ನೋದು ಇನ್ನೂ ಆಗಬೇಕು ಸರ್ಕಾರದ ಕಡೆಯಿಂದ ಹಾಗೆ ಹದಿನೈದು ಸಾವಿರದ ನೂರ ನಲವತ್ತೈದು ಕೋಟಿ ರೂಪಾಯಿ ಪೆನ್ಷನ್ ಹಾಗೂ ಈ ರಿಟೈರ್ಡ್ ಆಫೀಸರ್ಸ್ ಯಾರಿರ್ತಾರೆ ಗೌರ್ಮೆಂಟಿನ ಆಫೀಸರ್ಸ್ ಅಂಥವರಿಗೆ ಪೇ ಮಾಡಬೇಕು ಇಂಥ ಒಂದು ದೊಡ್ಡ ಲಯಾಬಿಲಿಟಿ ಇದೆ ಇದರ ಜೊತೆಗೆ ಪಂಜಾಬ್ ಸರ್ಕಾರ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೇಳು ಕೋಟಿ ರೂಪಾಯಿಯನ್ನು ಅಡ್ವಾನ್ಸಸ್ ಇರುತ್ತೆ ಯಾವುದೇ ಗೌರ್ಮೆಂಟ್ ಪ್ರಾಜೆಕ್ಟ್ ಇರಬಹುದು ಅಥವಾ ಯಾವುದೋ ಕಾಂಟ್ರ್ಯಾಕ್ಟ್ ಇರಬಹುದು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ಹಣವನ್ನು ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಪೇಮೆಂಟ್ ಅನ್ನೋದು ಬಾಕಿ ಉಳಿಸ್ಕೊಂಡಿದೆ ಇದರ ಜೊತೆಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ರೀಪೇಮೆಂಟ್ ಅನ್ನೋದು ಇದೆ ಯಾರಿಗೆ ಅಡ್ವಾನ್ಸಸ್ ಕೊಟ್ಟಿರುತ್ತೆ ಅಥವಾ ಯಾವುದಾರು ಇಂಡಸ್ಟ್ರಿಯಲಿಸ್ಟ್ ಬಂದು ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅಡ್ವಾನ್ಸ್ ಹಾಕಿರ್ತಾರಲ್ಲ ಸೊ ಅವರಿಗೆ ರೀಪೇಮೆಂಟ್ ಮಾಡೋದು ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಇದು ಎಲ್ಲದರ ಜೊತೆಗೆ ಪಂಜಾಬ್ನ ಆ ಒಂದು ರಾಜ್ಯದಲ್ಲಿ ಯಾರು ನೌಕರರಿರ್ತಾರೆ ರಾಜ್ಯ ಸರ್ಕಾರದ ನೌಕರರಿರ್ತಾರೆ ಅವರ ಸ್ಯಾಲ್ರಿನೇ ಒಂದು ತಿಂಗಳಿಗೆ ಎರಡೂವರೆ ಕೋಟಿ ರೂಪಾಯಿ ಲೆಕ್ಕ ಎರಡೂವರೆ ಕೋಟಿಗೂ ಜಾಸ್ತಿ ನಾನು ರೌಂಡ್ ಆಫ್ ಮಾಡಿ ಹೇಳ್ತಾ ಇರೋದು ಸೊ ಒಂದು ವರ್ಷಕ್ಕೆ ಪಂಜಾಬ್ನ ಸರ್ಕಾರಿ ನೌಕರರ ವೇತನ ಅನ್ನೋದು ಸರ್ಕಾರದ ಬೊಕ್ಕಸಕ್ಕೆ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಲೆಕ್ಕ ಸೊ ಇಷ್ಟೆಲ್ಲ ಲಯಾಬಿಲಿಟಿಯನ್ನು ಇಟ್ಟುಕೊಂಡು ಕೇಜ್ರಿವಾಲ್ ಅವರು ಈಗ ಏನು ಎಲೆಕ್ಷನ್ ಬೌಂಡ್ ಸ್ಟೇಟ್ಸ್ ಇರುತ್ತೆ ಅಲ್ಲೆಲ್ಲವೂ ಕೂಡ ಇದೇ ಥರದ ಫ್ರೀ ಬೀಸನ್ನು ಅನೌನ್ಸ್ ಮಾಡ್ತಿದ್ದಾರೆ ಡೆಲ್ಲಿಯಲ್ಲೂ ಕೂಡ ಇವರು ಸರ್ಕಾರ ರಚಿಸೋಕ್ಕೆ ಸಾಧ್ಯವಾಗಿದ್ದು ಹೇಗೆ ಅಂತಂದರೆ ಮೆಟ್ರೋ ಫ್ರೀ ಮಾಡ್ತೀವಿ ಅಂತ ಹೇಳಿದರು ಕುಡಿಯೋ ನೀರು ಫ್ರೀ ಮಾಡ್ತೀವಿ ಅಂತ ಹೇಳಿದ್ರು ಎಜುಕೇಷನ್ ಫ್ರೀ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಹೆಲ್ತ್ ರಿಲೇಟೆಡ್ ಕೆಲವೊಂದಷ್ಟು ಫ್ರೀ ಆಫರ್ಸನ್ನು ಕೊಟ್ಟರು ಮಾಡಲಿ ಫ್ರೀ ಕೊಡೋದು ತಪ್ಪಲ್ಲ ಹೆಲ್ತ್ ಎಜುಕೇಷನ್ ಇದರಲ್ಲಿ ಫ್ರೀಯಾಗಿ ಜನರಿಗೆ ಏನಾದರೂ ಕೊಡುತ್ತೆ ಸರ್ಕಾರ ಅಂತಂದರೆ ದ್ಯಾಟ್ ಇಸ್ ಅಪ್ರಿಷಿಯೇಬಲ್ ಆದರೆ ಪ್ರತಿಯೊಂದನ್ನು ಫ್ರೀ ಕೊಡ್ತೀವಿ ಟ್ರಾನ್ಸ್ಪೋರ್ಟನ್ನು ಫ್ರೀ ಮಾಡ್ತೀವಿ ಎಲೆಕ್ಟ್ರಿಸಿಟಿಯನ್ನು ಫ್ರೀ ಮಾಡ್ತೀವಿ ಕುಡಿಯೋ ನೀರನ್ನು ಫ್ರೀ ಮಾಡ್ತೀವಿ ಐ ಎ ಎಸ್ ಕೋಚಿಂಗನ್ನು ಫ್ರೀ ಮಾಡ್ತೀವಿ ಈ ರೀತಿ ಪ್ರತಿಯೊಂದನ್ನು ಫ್ರೀ ಮಾಡ್ತಾರೆ ಅಂತಂದರೆ ಅವರಿಗೆ ಎಲ್ಲಿಂದ ಹಣ ಬರ್ತಿದೆ ಇದನ್ನು ಜನಸಾಮಾನ್ಯರು ಆಲೋಚನೆ ಮಾಡಬೇಕಿತ್ತು ವೋಟ್ ಹಾಕುವ ಮುಂಚೆ ಯಾಕೆಂತಂದರೆ ಫ್ರೀಯಾಗಿ ಸಿಗುತ್ತೆ ಅಂತಂದರೆ ಅದಕ್ಕೆ ಒಬ್ಬರು ಪೇ ಮಾಡಿರಬೇಕಲ್ಲ ಮೇಲಿಂದ ಏನು ಉದರೋದಲ್ಲ ಫ್ರೀ ಬೀಸ್ ಈ ಫ್ರೀ ಬೀಸನ್ನು ಕೊಡುವ ಭರದಲ್ಲಿ ಸರ್ಕಾರದ ಖಜಾನೆ ಅನ್ನೋದು ಬರಿದಾಗಿ ಹೋಗಿದೆ ಎಲ್ಲಿವರೆಗೆ ಬರಿದಾಗಿದೆ ಅಂತಂದರೆ ಲೋನ್ ರೀಪೇಮೆಂಟ್ ಮಾಡೋಕ್ಕೆ ಇವ್ರ ಹತ್ರ ಫಂಡ್ ಇಲ್ಲ ಹಾಗೆ ಯಾವ ನ್ಯೂ ಪ್ರಾಜೆಕ್ಟನ್ನು ಶುರು ಮಾಡಬೇಕು ಅಂತಂದರೆ ದೊಡ್ಡ ಮಟ್ಟದ ಫಂಡ್ ಬೇಕಾಗುತ್ತೆ ಪ್ರಾಜೆಕ್ಟು ಅದನ್ನ ಪಕ್ಕ ಕೇಳೋಣ ಕಳೆದ ತಿಂಗಳ ಯಾರು ಕೆಲಸ ಮಾಡಿದ್ದಾರೆ ನಿಯತ್ತಾಗಿ ಅಂತಹ ಸರ್ಕಾರಿ ನೌಕರರಿಗೆ ತಿಂಗಳ ಮೊದಲ ದಿನ ಸ್ಯಾಲ್ರಿಯನ್ನು ಕ್ರೆಡಿಟ್ ಮಾಡೋಕ್ಕಾಗೋದಿಲ್ಲ ಒಂದು ವೀಕ್ವರೆಗೂ ಸರ್ಕಾರ ನೆಪವನ್ನು ಹೇಳ್ಕೊಂಡು ಓಡಾಡ್ತಾ ಇರುತ್ತೆ ಅಂತಂದರೆ ಎಲ್ಲಿಗೆ ಬಂದಿದೆ ನಮ್ಮ ಆರ್ಥಿಕ ವ್ಯವಸ್ಥೆ ಇದೇ ಕೇಜ್ರಿವಾಲ್ ಸಾಕಷ್ಟು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತಾರೆ ಪ್ರಣಾಳಿಕೆ ಸಮಯದಲ್ಲಿ ಒಂದು ಮಾತನಾಡ್ತಾರೆ ಆಮೇಲೆ ಎಲೆಕ್ಷನ್ ಗೆದ್ದ ಮೇಲೆ ಅವರ ಮಾತಿನ ವೈಖರಿ ಅನ್ನೋದು ಬೇರೆದಾಗಿರುತ್ತೆ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಕಡೆ ಅವರು ಬೆರಳು ಮಾಡಿ ತೋರಿಸ್ತಾರೆ ಪ್ರಣಾಳಿಕೆಯನ್ನು ಹೇಳುವಾಗ ಅವರು ಇಂಡಿವಿಜುವಲ್ ಆಗಿ ಆಮ್ ಆದ್ಮಿ ಪಾರ್ಟಿಯ ಹೆಸರನ್ನು ತೆಗೆದು ತನ್ನನ್ನು ಹೆಸರಿಸ್ಕೊಂಡು ಪ್ರತಿಯೊಂದು ಆಫರನ್ನು ಘೋಷಣೆ ಮಾಡ್ತಾರೆ ಆದರೆ ಆ ಪ್ರಣಾಳಿಕೆಯ ಅಂಶಗಳನ್ನು ರಿಡೀಮ್ ಮಾಡುವ ಸಂದರ್ಭದಲ್ಲಿ ಯಾವಾಗಲೂ ಅವರು ಬೆರಳು ಮಾಡಿ ತೋರಿಸೋದು ಅಥವಾ ಗೂಬೆ ಕೂರಿಸೋದು ಕೇಂದ್ರ ಸರ್ಕಾರದ ಮೇಲೆ ದೆಹಲಿಯಲ್ಲಿ ಆಪ್ ಸರ್ಕಾರ ಕೆಲವೊಂದು ಕಡೆ ಏನು ಎಜುಕೇಷನ್ ರಿಲೇಟೆಡ್ಡು ಅಥವಾ ಹೆಲ್ತ್ ಕೇರ್ ರಿಲೇಟೆಡ್ಡು ಕೆಲವೊಂದಷ್ಟು ಕ್ರೆಡಿಟ್ಸನ್ನು ತಗೊಂಡು ಅವರು ಬಾಕಿ ಎಲೆಕ್ಷನ್ ಬೌಂಡ್ ಸ್ಟೇಟ್ಸಲ್ಲಿ ಏನು ಪ್ರಣಾಳಿಕೆಯನ್ನು ಹಾಕ್ತಾ ಇದ್ದಾರೆ ಪಂಜಾಬ್ನಲ್ಲಿ ಸರ್ಕಾರವನ್ನು ರಚನೆ ಮಾಡಿದ ಕೇವಲ ಐದು ತಿಂಗಳಲ್ಲಿ ಈ ಪರಿಸ್ಥಿತಿ ಆ್ಯಂಡ್ ಲೆಟ್ ಮಿ ರಿಮೈಂಡ್ ಯು ಅರವಿಂದ್ ಕೇಜ್ರಿವಾಲ್ ಯಾವ ಆಮ್ ಆದ್ಮಿ ಪಕ್ಷದ ಮುಖಂಡರಾಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಇಸ್ ನೋ ಮೋರ್ ಆಮ್ ಆದ್ಮಿ ಇವರು ಸರ್ಕಾರಿ ಹುದ್ದೆಯಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಸಿ ಐ ಎ ಸೋರೋಸ್ ಫೌಂಡೇಶನ್ನಿಂದ ಫೆಲೋಶಿಪ್ ಅನ್ನ ಪಡ್ಕೊಳ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಇಂತಹ ವ್ಯಕ್ತಿಯ ಕೆಳಗಡೆ ಎಷ್ಟೋ ಜನ ಎಕ್ಸ್ ಸರ್ವಿಸ್ ಮೆನ್ ಇರಬಹುದು ಎಕ್ಸ್ ಆಫೀಸರ್ಸ್ ಇರಬಹುದು ಐ ಎ ಐ ಪಿ ಎಸ್ ಅತ್ಯಂತ ಉನ್ನತ ಹುದ್ದೆಯಲ್ಲಿ ಇದ್ದವರು ಈ ಪಕ್ಷವನ್ನು ಸೇರಿಕೊಂಡು ಏನು ಮಾಡ್ತಾಯಿದ್ದಾರೆ ಜನರಿಗೆ ಈ ರೇವಡಿ ಕಲ್ಚರ್ ಅಂದರೆ ಎಲ್ಲದನ್ನು ಫ್ರೀಯಾಗಿ ಕೊಡ್ತೀವಿ ಫ್ರೀಯಾಗಿ ಕೊಡ್ತೀವಿ ಅಂತ ಆಮಿಷವನ್ನು ಒಡ್ಡಿ ನೀವು ಒಂದಿಸ ಹಸಿದವರಿಗೆ ಎರಡು ರೊಟ್ಟಿಯನ್ನು ಕೊಡಬಹುದು ಕರುಣೆ ಮೂಲಕ ಆದರೆ ಜೀವನ ಪೂರ್ತಿ ಅವರಿಗೆ ನಾನು ರೊಟ್ಟಿ ಕೊಡ್ತೀನಿ ರೊಟ್ಟಿ ಕೊಡ್ತೀನಿ ಅಂತ ಆಸೆ ತೋರಿಸ್ಕೊಂಡಿರೋದು ಒಳ್ಳೆಯದಾ ಅಥವಾ ಅವರಿಗೆ ರೊಟ್ಟಿಯನ್ನು ಗಳಿಸ್ಕೊಳ್ಳೋದು ಹೇಗೆ ಅಂತ ಕಲಿಸೋದು ಒಳ್ಳೆಯದಾ ಯಾವುದು ಪುಣ್ಯದ ಕೆಲಸ ಯಾವುದು ಸೆನ್ಸಿಬಲ್ ಕೆಲಸ ಬಟ್ ಇವರಿಗೆ ಇಂಡಿಪೆಂಡೆಂಟ್ ಆಗಿ ಆ ವ್ಯಕ್ತಿ ರೊಟ್ಟಿ ಗಳಿಸೋದು ಬೇಕಾಗಿಲ್ಲ ಯಾಕೆ ಅಂತಂದರೆ ಅವನಿಗೆ ರೊಟ್ಟಿಗೊಳಿಸುವ ಜ್ಞಾನ ಬಂತು ಅಂತಂದರೆ ಆತ ತನ್ನ ಸೆಲ್ಫ್ ಡಿಸಿಷನ್ ತಗೊಳ್ಳೋಕೆ ಕೆಪೇಬಲ್ ಆಗಿರ್ತಾನೆ ಅದು ಬೇಕಾಗಿಲ್ಲ ಡಿಪೆಂಡೆಂಟ್ ಆಗಿರಬೇಕು ಇವ್ರ ಮೇಲೆ ಈ ಇಂಟೆನ್ಷನ್ಸನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಪಂಜಾಬ್ನಲ್ಲಿ ಆಗಿರುವಂತಹ ಪರಿಸ್ಥಿತಿ ಮುಂದೆ ಭಾರತದ ಯಾವುದೇ ರಾಜ್ಯದ ಸರ್ಕಾರಿ ನೌಕರರಿಗೆ ಆಗಬಹುದು ಒಂದು ತಿಂಗಳ ಏನು ಸ್ಯಾಲ್ರಿಯನ್ನು ಎಕ್ಸ್ಪೆಕ್ಟ್ ಮಾಡಿ ಆ ಕುಟುಂಬ ನೆಲೆ ನಿಂತಿರುತ್ತೆ ಅವರು ನಂಬ್ಕೊಂಡು ಇನ್ನೊಂದು ಯಾವುದೋ ಫ್ಯಾಮಿಲಿ ಅನ್ನೋದು ಸರ್ವೈವ್ ಆಗ್ತಾ ಇರುತ್ತೆ ಇವತ್ತು ಸ್ಯಾಲ್ರಿ ಬರುತ್ತೆ ನಾಳೆ ಸ್ಯಾಲ್ರಿ ಬರುತ್ತೆ ಅಂತ ಆದರೆ ಇದು ಕೇವಲ ಒಂದು ತಿಂಗಳ ಸ್ಟೋರಿ ಆಗಿರುತ್ತೆ ಅಂತ ನಾನು ಹೇಳ್ತಾ ಇರೋದಲ್ಲ ಇನ್ಫ್ಯಾಕ್ಟ್ ಒಂದು ರಿಪೋರ್ಟ್ ಹೇಳುವ ಪ್ರಕಾರ ನೆಕ್ಸ್ಟ್ ಮಂತ್ ಕೂಡ ಇವರಿಗೆ ಸರ್ಕಾರಿ ನೌಕರರಿಗೆ ಸ್ಯಾಲ್ರಿಯನ್ನು ಕೊಡೋದಕ್ಕೆ ಫಂಡ್ ಅನ್ನೋದು ಇನ್ನೂ ರೆಡಿ ಆಗಿಲ್ಲ ಇದು ಕೇವಲ ಪಂಜಾಬ್ ರಾಜ್ಯಕ್ಕೆ ಆಗುವಂತಹ ಸಮಸ್ಯೆ ಅಲ್ಲ ಇದು ಓವರ್ ಆಲ್ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಕೂಡ ಹರಡಲ್ಲಾಗಿ ಕ್ರಿಯೇಟ್ ಆಗಬಹುದು ಹಾಗಾಗಿಯೇ ಯಾರು ಎಲ್ಲದನ್ನು ಪುಕ್ಕಟೆ ಕೊಡ್ತೀನಿ ಮುಫ್ತ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅಂಥವರ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಉಸಿರುವಳ್ಳಿ ಅಂತ ಒಂದು ಪ್ರಾಣಿ ಬಗ್ಗೆ ಕೇಳಿರ್ತೀರ ನೀವು उल्ली मनुष्य मुख इतना बहुश्य वीडियो नोड़ दैट प्रूव माइ स्टेटमेंट चौबीस घंटे पानी का इंतजाम करेंगे पानी पीने के पानी की पंजाब के कई शहरों में समस्या है तो पीने के पानी का चौबीस घंटे इंतजाम करेंगे पंजाब को भी पानी चाहिए हरियाणा को भी पानी चाहिए केंद्र सरकार की जिम्मेदारी है ವೋ ಇಂಟರ್ವೀನ್ ಕರ್ಕೆ ಹರಿಯಾಣಾ ಕೆಲ ಭಿ ಪಾನಿ ಕಾ ಇಂತಿಜಾಮ ಪಂಜಾಬ್ ಕೆಲ ಭೀ ಪಾನಿ ಕಾ ಇಂತಿಜಾಮ ಇವತ್ತಿನ ನ್ಯೂಸ್ ಸೆನ್ಸ್ ನ ವಿಚಾರ ಇನ್ನೊಂದು ಸೆನ್ಸಿಬಲ್ ನ್ಯೂಸ್ನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ